ಪ್ರಿಯಾಂಕರಿಗೆ ಅವರು, ನಾನೊಬ್ಬನೇ ಸಚಿವ, ನಾನೊಬ್ಬನೇ ಇದ್ದೀನಿ, ನನ್ನ ಎದುರಿಗೆ ಯಾರೂ ಇಲ್ಲ ಅಂತ ಅನ್ನೋದು ತಲೆ ಪೂರ ಬಂದ್ಬಿಟ್ಟದ. ಏನು ಹಿಂದೂಗಳ ವಿರುದ್ಧ ಮಾತಾಡ್ತಾರೆ, ಏನು ನಿಮ್ಗೆ ಯಾರು ಗೋಲ್ಡ್ ಮೆಡಲ್ ಕೊಡ್ತಾರ? ಮೊನ್ನೆ ನೋಡಿದೆ ಒಂದು ವಿಧಾನಸೌಧದಲ್ಲಿ ಪಾಪ ಹೇಳಕತ್ತಿದ್ರು, ನಮ್ಮ ಹೆಣ್ಣನೂ ಬರಂಗಿಲ್ಲ ಅಂತ. ಇವತ್ತು ಹೇಳ್ತೀವಿ, ರಾಜ್ಯದ ಉಪಾಧ್ಯಕ್ಷನಾಗಿ ಬಿಜೆಪಿ ಪಾರ್ಟಿಯಾಗ ನಾನು ಒಬ್ಬನೇ ಉಳಿದ್ರು, ನಿನ್ ಕರ್ಕಂತ ಕೆಲಸ ಬಿಜೆಪಿ ಪಕ್ಷ ಮಾಡಂಗ. ಹೆಣ ಉಳದ್ ದೂಳಿತು, ನೀವು ಒಬ್ಬನೇ ಇದೀವಿ, ನೀನು ನಾನು ಇಬ್ಬರೇ ಉಳಿದೀವಿ ಲಾಸ್ಟಿಗೆ ಅಂತಂದ್ರೆ ಪಾರ್ಟಿಯಾಗ ಕರ್ಕಂಗ್ಲ ಅಂತ ತೀರ್ಮಾನ ನಾವು ಮಾಡಿಬಿಟ್ಟಿವಿ. ಬಿಜೆಪಿ ಪಕ್ಷ ಅಂದ್ರೆ ರಾಮ ಭಕ್ತರ ಪಕ್ಷ, ಬಿಜೆಪಿ ಪಕ್ಷ ಅಂದ್ರೆ ದೇಶಗಳ ಸ್ವಾವಲಂಬಿಗಳ ಪಕ್ಷ. ಯಾರು ಭಾರತ ಮೇಲೆ ಪ್ರೀತಿ ಮಾಡ್ತಾರ ಅಂತವ್ರನ್ನ ಕರ್ಕೊಂತ ಒಂದು ಕೆಲಸವನ್ನು ಮಾಡ್ತೀವಿ, ಹೊರತಾಗಿ ಹಿಂದೂ ವಿರೋಧಿಗಳನ್ನ ಕರ್ಕಂತ ಕೆಲಸನ ಮಾಡಂಗ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಿಸಂತ ಒಂದು ಕೆಲಸವನ್ನು ಮಾಡ್ತಾನೆ. ಅದಕ್ಕೆ ಯಾರು ಚಿಂತೆ ಮಾಡೋದು ಬೇಕಾಗಿಲ್ಲ. ಈ ಸರ್ಕಾರನ ಕಿತ್ತುಗಳಕ್ಕೆ ಆಲ್ರೆಡಿ ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರು ರೆಡಿಯಾಗಿ ನಿಂತಿದ್ದಾರೆ. ನಾವೆಲ್ಲರೂ ಒಂದಾಗಿ ಅವ್ರ ಮನಸ್ಸು ನೋವಾಲ ರೀತಿಯಿಂದ ನಾವು ನೋಡ್ಕೊಂಡ್ ಬಿಟ್ವಿ ಅಂದ್ರೆ ಅಷ್ಟೇ ಸಾಕು, ನಮ್ಮ ದೊಡ್ಡ ಸಾಧನೆ ಏನು ಬೇಕಾಗಿಲ್ಲ. ಅವರು ಮೋದಿ ಸಾಹೇಬರು ಮಾಡಿದಂತ ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕೆಲಸದ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟರು ಸಾಕು ಅಂತ ಒಂದು ಒಳ್ಳೇದು ಆಗ್ತದೆ. ಇವತ್ತು ನಿಮ್ಗೆ ಯಾರು ಕೇಳಿದ್ರೆ ನೀನು ಒಂದ್ಸಲ ಉಮೇಶ್ ಅಣ್ಣ ಕರ್ಕೊಂಡು ಹೋಗಿ ಬಾ ಅವ್ರಿಗೆ, ಕಾಂಗ್ರೆಸ್ ಅವರು ಏನ್ ಕೆಲಸ ಮಾಡಿದೆ ಅಂತ ಕೇಳಿದ್ರೆ ಒಂದ್ಸಲ ಅದು ಸೂರತ್ ಚೆನ್ನೈ ರೋಡ್ ಹೆಂಗ್ ನಡೆದ ಅನ್ನೋದು ಒಂದು ಎರಡ್ ಮೂರು ಬಸ್ ಮಾಡಮ್ ಕರ್ಕೊಂಡು ತೋರ್ಸಮ್ ಅವ್ರಿಗೆ, ಓಪನ್ ಆಫರ್ ಕೊಡಮ್. ನೀವು ಹತ್ತಿಗೂಡಿದ್ರು ದಾರಿ ಬಿಟ್ಟದ್ನ ಮುಂದೂ ಮುಟ್ಸಿಲ್ಲಪ್ಪ, ನಾವು ಇಂತ ಒಂದು ದೊಡ್ಡ ಒಂದು ಹೈವೇ ಮಾಡಕತ್ತೀವಿ ಬರ್ರಿ ಅಂತೇಳಿ ಕರ್ಕೊಂಡು ಹೋಗಮ್ಮ. ಅದಕ್ಕೆ ನೀವ್ ಯಾವ್ದು ಏನ್ ಕೆಲಸ ಮಾಡಿದ ಜನರಿಗೆ ಗೊತ್ತಿದೆ. ಆ ಕೆಲಸವನ್ನ ನಾವು ಸರಿಯಾಗಿ ನಿಭಾಯಿಸಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ನಿಜಕ್ಕೂ ಬಹಳ ಖುಷಿ ಆಯ್ತು. ಬಹಳ ಒಳ್ಳೆ ರೀತಿಯಿಂದ ಎಲ್ಲಾ ಕಾರ್ಯಕರ್ತರು ಬಂದು ಈ ಒಂದು ಕಾರ್ಯಾಲಯ ಉದ್ಘಾಟನೆ ಮಾಡ್ರಿ. ಇದು ನಿಮ್ಮ ಕಾರ್ಯಾಲಯ, ಈ ನಮ್ಮ MP ಚುನಾವಣೆಯಲ್ಲಿ ಏನೇ ಕೆಲಸಗಳಾದ್ರೂ ಇಲ್ಲಿಂದೇ ಆಗಂತ ಒಂದು ಕೆಲಸ ಆಗ್ತದೆ. ಈ ಕೆಲಸವನ್ನು ಮಾಡಿ ನಾವು ಗುಲ್ಬರ್ಗಾದಿಂದ ನಮ್ಮ ಲೋಕಸಭಾ ಅಭ್ಯರ್ಥಿನ ಗೆಲ್ಲಿಸಿ ನರೇಂದ್ರ ಮೋದಿ ಸಾಹೇಬರ ಹುಡ್ದಾಗ ಹಾಕೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಒಂದು ಸಣ್ಣ ಎರಡು ಮಾತನ್ನು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. आप देख रहे हैं गुलबर्गा की आवाज़ न्यूज़ चैनल सबसे तेज और सबसे आगे.